ನಿನ್ನೆ ಅಧ್ಯಕ್ಷರದು ಮತ್ತು ಸಿಎಪಿ ನಾಯಕರು ಎರಡನೇ ಹಂತದ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಆಗಿ ಎಲ್ಲ ಕಡೆ ನೀವೇ ನೋಡ್ತಾ ಇದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಅಂತೂ ಇದೆ. ಮತ್ತು ಆ ಕ್ಷೇತ್ರಗಳು ಹೋದಾಗ ಅಲ್ಲಿಯ ಒಂದು ಆ ಕ್ಷೇತ್ರದಲ್ಲೇ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಖಂಡಿತವಾಗಿಯೂ ಒಂದು ಒಳ್ಳೆ ಗಾಳಿ ಇವತ್ತು ಬೀಸ್ತಾ ಇದೆ ಕಾಂಗ್ರೆಸ್ ಪರವಾಗಿ, ಮತ್ತು ಬಿಜೆಪಿಯನ್ನ ಮನೆ ಕಳಿಸ್ಬೇಕು ಅಂತ ಕೂಡ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಒಂದು ಯಶಸ್ವಿಯಾಗಿ ಆಗುತ್ತೆ ಅಂತ ನನಗಂತೂ ಪೂರ್ತಿ ವಿಶ್ವಾಸ ಇದೆ. ನೋಡಿ, ಇದು ಜನರ ಬದುಕು ಇದಕ್ಕೂ ಏನ್ ಸಂಬಂಧ? ಇವತ್ತು ರಾಜ್ಯ ಹಾಳು ಮಾಡಾಯ್ತು, ರಾಜ್ಯ ಲೂಟಿ ಮಾಡಾಯ್ತು. ಇನ್ನು ಈ ವಿಚಾರಗಳು ಕಟ್ಕೊಂಡು ನಮಗೆ ಯಾಕೆ ಚರ್ಚೆ ಮಾಡಬೇಕು? ಜನರಿಗೆ ನಿರುದ್ಯೋಗ ಇದೆ, ಬೆಲೆ ಏರಿಕೆ ಸಮಸ್ಯೆ ಇದೆ, ನೂರೆಂಟ್ ಸಮಸ್ಯೆ, ಅದ್ರ ಬಗ್ಗೆ ಮಾತಾಡ್ಬೇಕು ತಾನೆ. ಇವೆಲ್ಲ ಯಾವ ವಿಚಾರಗಳು? ಇವೆಲ್ಲ ಬೇಡದಿರೋ ವಿಚಾರಗಳು ತಗೊಂಬಂದ್ರೆ ನಾವೇನಂತ ಮಾತಾಡೋದು? ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.